हेलो ಯಾರ ನೀನು? ನಮಸ್ತೆ. ಅವರ ಹತ್ರ ನನ್ನ ಹೆಸರು ಬಾಬು ಅವರ ಗುಲ್ಬರ್ಗ ಅಂತ. ಅವರ ಹತ್ರ ಅದೇ ಒಂದು ಏನೋ ಕೇಳಬೇಕಿತ್ತು ನಿಮ್ಗೆ. ಹಲೋ, ಅವ್ರ ಹತ್ರ ಸಾರಿ, ಅದೇ ಏನೋ ಕೇಳಬೇಕಿತ್ತು ನಿಮ್ಗೆ. ಅದೇ ನಮ್ಮ ಅಜ್ಜಿ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ನಮ್ಮ ಅಜ್ಜಿಗೆ ಇವಾಗ ಏಜ್ 70. ಅಂದ್ರೆ ಅವ್ರಿಗೆ ಮೊಳಕಾಲು ಮತ್ತೆ ಸೊಂಟ ಎಲ್ಲ ಹಿಡ್ಕೊಂಡಿದೆ. ಅವ್ರಿಗೆ ನಡೆಯಕ್ಕೂ ಆಗ್ತಿಲ್ಲ. ಎಲ್ಲ ಕಡೆ ಹಾಸ್ಪಿಟಲ್ ತೋರಿಸ್ತೀವಿ, ಆದ್ರೂ ಕಡಿಮೆ ಆಗ್ತಿಲ್ಲ. ಅವ್ರ ಹತ್ರ ಮಂಚದ ಕಾಲ್ ಕೆಳಗಡೆ ಅಮ್ಮ ಮಲಗೋ ಮಂಚ ಇದೆಯಲ್ಲ, ಹಾ, ಅವ್ರ ಹತ್ರ ಕಾಲ್ ಕೆಳಗಡೆ ಒಂದು ಇಟ್ಟಿಗೆ ಇಟ್ಬಿಡು, ಎರಡು ಕಾಲ್ ಕೆಳಗೆ ಅಂದ್ರೆ ಕಾಲ್ ಹತ್ರ, ತಲೆ ಕಾಲ್ ಹತ್ರ ಹತ್ರ ಅಲ್ಲ, ಅಂದ್ರೆ ಸ್ವಲ್ಪ ಸ್ಲೋಪ್ ಮಾಡು ಮಲಗೋದು. ಅವ್ರ ಹತ್ರ ಅದೇ ಕಾಲ್ ಎಲ್ಲ. ಕಾಲು ಎತ್ತರಕ್ಕಿರ್ಲಿ, ತಲೆ ಕೆಳಗಿರ್ಲಿ, ಹಾ, ಅವ್ರ ಹತ್ರ. ಸ್ಲೋಪ್ ಮಾಡು. ವೇಟ್ ಜಾಸ್ತಿ ಇದಾರಲ್ಲ, ಹಾ, ಅವ್ರ ಹತ್ರ. ಅವ್ರ ವಯಸ್ಸು 70. ಅಲ್ಲ ವೇಟ್ ಜಾಸ್ತಿ ಇದಾರಲ್ಲ. ಹಾ, ವೇಟ್ ಇದಾರೆ ಅವ್ರ ಹತ್ರ. ಹಾ, ಅವ್ರು ಅದಕ್ಕೆ ಎದ್ದು ಬಿಟ್ಟು ಕಾಲ್ ಹಿಂಗ್ ಮುಂದೆ ಒಂದ್ ಹೆಜ್ಜೆ ಇಡಕ್ಕೂ ಆಗ್ತಿಲ್ಲ ಅವ್ರ ಹತ್ರ. ಏಯ್, ಹೇಳದಷ್ಟು ಕೇಳ ಕತ್ತೆ, ಹಾ, ಒಂದ್ಸಲ ಸರಿ ಹೇಳಿದ್ರೆ ಸರಿ, ಅರ್ಥವಲ್ಲ. ಕ್ಷಮಿಸಿ ಅವ್ರ ಮಂಚದ ಹತ್ರ. ಕಾಲ್ ಹತ್ರ ಇರುತ್ತಲ್ಲ, ಎರಡ್ ಮಂಚಕ್ ನಾಲ್ಕು ಕಾಲ್ ಇರುತ್ತಲ್ಲ, ಹಾ, ಅವ್ರ ಹತ್ರ. ಕಾಲ್ ಹತ್ರ ಇರೋ ಕಾಲ್ ಕೆಳಗಡೆ ಹಾ, ಅವ್ರ ಹತ್ರ. ಒಂದೊಂದು ಇಟ್ಟಿಗೆ ಇಡು, ಸ್ವಲ್ಪ ಸ್ಲೋಪ್ ಅಲ್ಲಿ ಮಲಗಿಸು. ಅಂದ್ರೆ ಅಜ್ಜಿ ಕಾಲ್ ತೆಳಗಡೆನಾ ಮಂಚದ ಕಾಲ್ ತೆಳಗಡೆನಾ ಅವ್ರ ಹತ್ರ? ಅಜ್ಜಿ ಮಲಗೋ ಮಂಚದ ಕಾಲ್ ಕೆಳಗಡೆ, ಸರಿ, ಅವ್ರ ಹತ್ರ. ಬರೀ ಕಾಲ್ ಹತ್ರ ಮಾತ್ರ ಇಡು, ತಲೆ ಹತ್ರ ಇಡ್ಬೇಡ. ಸರಿ, ಅವ್ರ ಹತ್ರ. ಅಂದ್ರೆ ಹೈಟ್ ಎತ್ತರ ಮಾಡ್ಬೇಕು ಕಾಲ್ ಹತ್ರ, ಸರಿ, ಅವ್ರ ಹತ್ರ. ಅವಾಗ ಸ್ಲೋಪ್ ಬರುತ್ತೆ, ತಲೆ ಕೆಳಗಡೆ ಸ್ಲೋಪ್ ಬರುತ್ತೆ, ಕಾಲಲ್ಲಿರೋ ಎಲ್ಲ ಕೆಟ್ಟ ಟಾಕ್ಸಿನ್ಸ್ ಎಲ್ಲ ಕೆಳಗಡೆ ಬಂದು ಕಿಡ್ನಿಯಿಂದ ಆಚೆ ಹೊರಟೋಗುತ್ತೆ. ಅವರು ಎಷ್ಟು ಅಂದ್ರೆ ಇವಾಗ 2-3 months ಇಂದ ಹಂಗೆ ಇದಾರೆ ಅವ್ರ ಹತ್ರ? ಏಯ್ ಎಷ್ಟು ದಿವಸ ಹಂಗೆ ಮಾಡೋಕೆ ಅವ್ರ ಹತ್ರ? ಏಯ್, ಮೆಂಟಲ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಇಲ್ಲ ಒದರ್ತಾ ಸರ್, ಇದೀಯ ನೀನು? ಪಾಪ ಅಂತ ಫೋನ್ ಎತ್ತಿದ್ದಕ್ಕೆ ಇಲ್ಲ ಹೇಳಿದೀನಿ ಕ್ಷಮಿಸಿ ಉತ್ತರ, ಅವ್ರ ಹತ್ರ. ಮತ್ತೆ ಅದೇ ಒದರ್ತೀಯ ನೀನು? ಕಲ್ ಇಲ್ಲ ಅವ್ರ ಕೆಟ್ಟವನ್ನ ಹತ್ರ. ಬಿಡು ಅಂದ್ರೆ ಫೋನ. ಎಷ್ಟು ದಿವಸ ಕ್ಷಮಿಸಿ ಅವ್ರ ಹತ್ರ? ಅದು ಎಷ್ಟು ದಿವಸ ಮಾಡೋಕೆ ಅವ್ರ ಹತ್ರ? ಏಯ್, ವಯಸ್ಸಾದ್ಮೇಲೆ ಹಂಗೆ ಮಾಡು, ಅವ್ರಿಗೆ ಹಂಗೆ ಇರ್ಲಿ, ಸ್ವಲ್ಪ ಸ್ಲೋಪ್ ಪಾಪ. ಸರಿ, ಅವ್ರ ಹತ್ರ. ಧನ್ಯವಾದಗಳು ಅವ್ರ ಹತ್ರ.